ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಪ್ರಸನ್ನ ಮರ್ಕುಂಟೆ. ನಾನು ಇವತ್ತು ನಿಮಗೆ ಬಿಳ್ಚೌಡ ಹಳ್ಳ ನೀವೆಲ್ಲ ನೋಡಿರ್ಬೋದು, ಮೇನ್ ರೋಡಲ್ಲಿ ಹರಿಯುವುದನ್ನು. ಈ ಬಿಳ್ಚೌಡ ಹಳ್ಳ ತುಪ್ಪಳ್ಳಿ ಕೆರೆಗೆ ಸೇರುತ್ತಲ್ಲ, ಅದು ಯಾವ್ಯಾವ ರೀತಿ ಮಧ್ಯೆ ಮಾರ್ಗ ಮಧ್ಯೆ ಹರಿಯುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನೋಡಿ, ಇದು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀರು ಹರಿತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಬಿಳ್ಚೌಡ ಹಳ್ಳದಿಂದ ತುಪ್ಪತ್ತಳ್ಳಿ ಕೆರೆಗೆ ಹೋಗುತ್ತೆ ನೀರಿದು. ಈ ಕಡೆ ಹೋಗುತ್ತೆ ನೋಡಿ, ಬಿಳ್ಚೌಡ ಹಳ್ಳದಿಂದ ತುಪ್ಪತ್ತಳ್ಳಿ ಕೆರೆಗೆ ನೀರು ಹರಿದು ಹೋಗೋ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಮೇನ್ ರೋಡಲ್ಲಿ ಹರಿಯೋದನ್ನು ಹಳ್ಳದಲ್ಲಿ ಹರಿಯೋದನ್ನು ನೋಡಿರ್ಬೋದು. ಈ ಒಳಗಡೆ ಇಂಟೀರಿಯರಲ್ಲಿ ಹರಿಯೋದನ್ನು ಎಲ್ಲರೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ನೋಡಿರ್ಬೋದು. ಇದು ರಸ್ತೆನೇ ಬಂದಾಗಿತ್ತು ನೋಡ್ರಿ. ಇದು ಹೊಲಕ್ಕೆ ಹೋಗೋ ದಾರಿ, ಬಿಳ್ಚೌಡ ಬಸ್ ಸ್ಟ್ಯಾಂಡಿಂದ ಹೊಲಕ್ಕೆ ಹೋಗೋ ದಾರಿ ರೋಡ್ ಬಂದಾಗೈತೆ. ಟ್ರ್ಯಾಕ್ಟ್ರ್ ಹೋಗ್ಬೋದು, ಬೈಕು ಹೋಗೋದು ಕಷ್ಟ. ಇದೇ ಇದು ಹಳದಿಂದ ಹರಿದು ಬರೋ ನೀರಿದು. ಹೀಗೆ ಮುಂದೆ ಇದು ತುಪ್ಪತ್ತಳ್ಳಿ ಕೆರೆಗೆ ನೀರು ಹರಿಯುತ್ತೆ. ಮುಂದೆ ಯಾವ್ಯಾವ ರೀತಿ ಹರಿಯುತ್ತೆ ಅಂತ ಇನ್ನೊಂದು ಎರಡು ಮೂರು ದೃಶ್ಯಗಳನ್ನ ನಾನು ಇದರಲ್ಲಿ ಸೇರಿಸಿದ್ದೀನಿ. ಇದು ಒಂದು ವಿ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿರಿ. ಕೆ ಬಿ ಆಫೀಸ್ ನೋಡಿದಿರಲ್ಲ ನೀವು, ಕೆ ಬಿ ಸ್ಟೇಷನ್. ಕೆ ಬಿ ಸ್ಟೇಷನ್ ಹತ್ರ ಒಂದು ಚೆಕ್ ಡ್ಯಾಮ್ ಹರಿಯುತ್ತಲ್ಲ, ಆ ಚೆಕ್ ಡ್ಯಾಮ್ ನೀರು ಇದು ಬರ್ತಾ ಇರೋ ದೃಶ್ಯಾವಳಿ. ಇದು ಹಳದಿಯಿಂದ ಬರೋದಲ್ಲ, ಅದೇ ಒಂದು ಕೆ ಬಿ ಸ್ಟೇಷನ್ ಹತ್ರ ಅಪೋಸಿಟ್ ಒಂದು ಚೆಕ್ ಡ್ಯಾಮ್ ಇದೆಯಲ್ಲ, ಸಣ್ಣಕ್ಕೆ ನೀರು ಹರಿಯುತ್ತಲ್ಲ, ಅಲ್ಲಿಂದ ಬರೋದಿದ್ದು ನೀರು. ಇದೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇದು ನೋಡಿರಿ, ಇದು ಹಳದಿಯಿಂದ ಬರೋದು, ತುಪ್ಪತ್ತಳ್ಳಿ ಹಳದಿಯಿಂದನೇ ಬರೋದು. ನಾವು ಮೊದಲಿಗೆ ತೋರಿಸಿದೆಯಲ್ಲ ಮೊದಲನೇ ದೃಶ್ಯಾವಳಿ, ಆ ನೀರು ಇಲ್ಲಿ ಹರಿಯುತ್ತೆ. ಮುಂದುವರೆದ ಭಾಗ ಇದು. ತುಪ್ಪತ್ತಳ್ಳಿ ಹೊಲಕ್ಕೆ ಹೋಗೋ ಜನ ನೋಡಿರ್ಬೋದು ಇದನ್ನು, ನಮ್ಮೂರು ಜನ ಕಡಿಮೆ, ಮರ್ಕೊಂಡೇವ್ರು ನೋಡಿರೋದು ಭಾಳ ಕಡಿಮೆ ಅಂತ ಹೇಳ್ಬೋದು. ಇಲ್ಲೇನು ನಾವು ಹೋಗಿದ್ವಿ, ಇದು ದಾರಿ ಸರಿ ಇಲ್ಲ, ಹಳ್ಳ ಕೊಳ್ಳ ರೀತಿ ಇದೆ. ಹಳದಿಂದ ಹರಿತಾ ನೀರು, ಬಿಳ್ಚೌಡ ಹಳದಿಂದ ಇದು ತುಪ್ಪತ್ತಳ್ಳಿ ಕೆರೆಗೆ ನೀರು ಹೋಗುತ್ತೆ. ಇದು ಈ ಕಡೆನೂ ಚರಂಡಿಯಲ್ಲಿ ನೀರು ನಿಂತಿದೆ ನೋಡಿರಿ, ಹೊಲಗಳೆಲ್ಲ ಜೋಗ ತಾನಿದ್ದಾವೆ. ಇನ್ನೂ ನೀರು ಹರಿತಾನೇ ಇದೆ ಅನ್ನೋದು ಆಶ್ಚರ್ಯ, ಯಾಕೆಂದರೆ ಮಳೆ ನಿಂತು ಸುಮಾರು ಒಂದು ತಿಂಗಳಾಯಿತು, ಆದರೂ ನೀರು ಹರಿಬೇಕು ನಿಂತಿಲ್ಲ. ಇನ್ನೊಂದು ದೃಶ್ಯಗಳನ್ನು ತೋರಿಸ್ತೀನಿ ನೋಡಿರಿ, ನೀರು ಹರಿಯೋದು ತುಪ್ಪತ್ತಳ್ಳಿ ಕೆರೆಗೆ ಸೇರೋದಿದ್ದು ಹಳದಿಯಿಂದ. ಒಂದು ಮೂರು ನಾಲ್ಕು ವ್ಯೂ ಪಾಯಿಂಟ್ ಇದೆ ಇದು. ನಾವೇನು ಬಿಳ್ಚೌಡಿಂದ ಮರ್ಕೊಂಟೆ ಕ್ರಾಸಿಗೆ ಬರ್ತೀವಲ್ಲ, ಲೆಫ್ಟಲ್ಲಿ ಹೋದ್ರೆ ಇದು ಸಿಗುತ್ತೆ. ಬನ್ನಿ ಮರದಿಂದ ಹೋದ್ರೆ ಒಂದು ರೋಡು, ಮುಂದೆ ಒಂದು ರೋಡ್ ಸಿಗುತ್ತೆ. ಒಳಗಡೆ ಹೋದರೆ ಈ ದೃಶ್ಯಗಳನ್ನು ನೋಡ್ಬೋದು, ನೀರು ಹರಿತಾ ಇರುವ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ರೀತಿ ನೀರು ಹರಿಯೋದನ್ನು ನಾವು ಮಲೆನಾಡು ಪ್ರದೇಶದಲ್ಲಿ ಕೊಡಗು ಅಲ್ಲೆಲ್ಲ ನೋಡ್ತಿದ್ವಿ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ.
ಇದು ಇನ್ನೊಂದು ಪಾಯಿಂಟ್ ನೋಡ್ರಿ, ನೀರಿದು ಇಲ್ಲಿ ಹರಿತಾ ಇದೆ. ನೆಕ್ಸ್ಟ್ ಇದು ಇನ್ನೊಂದು ವ್ಯೂ ಪಾಯಿಂಟ್, ಇದು ಇಲ್ಲಿ ಬಸ್ಸು ಅಲ್ಲ ಸಾರಿ ಬೈಕು ಹೋಗಲ್ಲ, ಮನುಷ್ಯರನ್ನು ಹೋಗಲ್ಲ, ಹಳ್ಳ ಹರಿತಿದೆ ದೊಡ್ಡ ಹಳ್ಳ. ಇದೂ ದಾರಿನೇ ಬಿಳ್ಚೋಡಿಂದ ಹೊಲಕ್ಕೆ ಹೋಗೋ ದಾರಿ ಇದು. ಇದು ಸಹ ಬಂದಾಗಿದೆ, ಇದು ಹಳ್ಳ ಹರಿಯೋದ್ರಿಂದ ಬಂದಾಗಿದೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ದಾರಿ ಇತ್ತು ಇದು. ಈ ಕಡೆ ದಾರಿ ಇದೆ ನೋಡಿ, ಈ ರೋಡ್ ಇದು ಬಂದಾಗಿದೆ, ಹೊಲಕ್ಕೆ ಹೋಗೋ ದಾರಿ ಇದು. ಈಗ ಜನ ಸುತ್ತರ್ಕೊಂಡು ಬರಬೇಕು. ಇನ್ನೊಂದು 2 ತಿಂಗಳು ಹೋದರೆ ಇದೆಲ್ಲ ನೀರು ಕಡಿಮೆ ಆಗ್ಬೋದು, ನಿಲ್ಬೋದು ಅಂತ ಹೇಳ್ಬೋದು. ಈ ಕಡೆ ಎಲ್ಲ ಹೊಲ ನೋಡಿ ಜೋಗ ತಂದಿದೆ, ಇಲ್ಲಿ ನೀರು ನಿಂತಿದೆ, ಇಲ್ಲಿ ಬೈಕ್ ಸಮೇತ ಹೋಗಲ್ಲ. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್.